ನಾಳೆ ದಾವಣಗೆರೆಯಲ್ಲಿ ಸಿದ್ದರಾಮೋತ್ಸವ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ಬೀದರ್ನಲ್ಲಿ ಕಾಂಗ್ರೆಸ್ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮೀನಾಕ್ಷಿ ಸಂಗ್ರಾಮ್ ಅವರು ಹೇಳಿದ್ದಾರೆ. ಸಿದ್ದರಾಮೋತ್ಸವಕ್ಕೆ ರಾಷ್ಟ್ರೀಯ ನಾಯಕರು ರಾಹುಲ್ ಗಾಂಧಿಯವರು ಭಾಗಿಯಾಗಲಿದ್ದು ಪ್ರತಿಯೊಂದು ರಾಜ್ಯದ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳು ಹಾಗೂ ಮಾಜಿ ಸಿಎಂಗಳು ಸಿದ್ದರಾಮೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಬೀದರ್ನಿಂದ ಸಿದ್ದರಾಮೋತ್ಸವ ಕಾರ್ಯಕ್ರಮಕ್ಕೆ ಹೊರಟ ಸುಮಾರು 20-25 ಸಾವಿರ ಅಭಿಮಾನಿಗಳು ದಾವಣಗೆರೆಯ ಸಿದ್ದರಾಮೋತ್ಸವ ಕಾರ್ಯಕ್ರಮಕ್ಕೆ ಬೀದರ್ನಿಂದ ವಿಶೇಷ ರೈಲು ಪ್ರಯಾಣದ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿಕೊಡಲಾಗಿದೆ. ರೈಲಿನಲ್ಲೇ ಸಿದ್ದರಾಮೋತ್ಸವ ಕಾರ್ಯಕ್ರಮಕ್ಕೆ ಹೊರಟ 4-5 ಸಾವಿರ ಸಿದ್ದು ಫ್ಯಾನ್ಸ್ ಬಾಲ್ಕಿ ಹುಮನಾಬಾದ್ ಬಸವ ಕಲ್ಯಾಣದಿಂದ ತಲಾ 10-15 ಗಾಡಿಗಳಲ್ಲಿ ಸಾವಿರಾರು ಸಿದ್ದು ಅಭಿಮಾನಿಗಳು ಪ್ರಯಾಣವನ್ನು ಬೆಳೆಸಿದ್ದಾರೆ. ಇದೇ ವೇಳೆ ಸಿದ್ದು ಫ್ಯಾನ್ಸ್ ಭಾವಿ ಸಿಎಂ ಸಿದ್ದರಾಮಯ್ಯನವರಿಗೆ ಘೋಷಣೆಯನ್ನು ಕೂಗುತ್ತಾ ತಮ್ಮ ರೈಲಿನ ಪ್ರಯಾಣ ಮತ್ತು ಗಾಡಿಯ ಪ್ರಯಾಣವನ್ನು ಮುಂದುವರಿಸಿದ್ದಾರೆ. ಮಹೋತ್ಸವದ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯವರ 75ನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ದಾವಣಗೆರೆಯಲ್ಲಿ 3 ಗಂಟೆ ನಾಳೆ 3 ತಾರೀಕಿಗೆ ಮಧ್ಯಾಹ್ನ ಮುಂಜಾನೆ ಬೆಳಗ್ಗೆ 11 ಗಂಟೆಗೆ ಕಾರ್ಯಕ್ರಮವನ್ನು ರಾಹುಲ್ ಗಾಂಧೀಜಿಯವರು ಬರೋದರ ಮೂಲಕ ಆಚರಿಸಲಾಗ್ತಾ ಇದೆ. ಸುಮಾರು ಏನಿಲ್ಲ ಅಂದರೂ 10 ಲಕ್ಷ ಜನ ಸೇರ್ತಕ್ಕಂಥ ಒಂದು ನಿರೀಕ್ಷೆ ಇಟ್ಕೊಂಡಿದ್ದರು. ನನಗನ್ಸುತ್ತೆ ಅದಕ್ಕಿಂತ ಹೆಚ್ಚು ಜನ ಅಲ್ಲಿ ಬರ್ತಾರೆ ಅಂತನ್ನೋದು ಈ ಒಂದು ಇವತ್ತಿನ ಬೀದರಿನ ಏನಿವತ್ತು ಜನ ಏನು ಹೊರಟಿದ್ದಾರೆ ನಮ್ಮವರು ಕಾರ್ಯಕರ್ತರು ಮುಖಂಡರು ಅಭಿಮಾನಿಗಳು ಎಲ್ಲ ಮುಖಂಡರು ಪ್ರತಿಯೊಬ್ಬರು ಕೂಡ ಇವತ್ತೇನು ದಾವಣಗೆರೆಗೆ ಹೊರಟಿದ್ದಾರೆ ರೈಲ್ವೆ ಮೂಲಕ. ಕರ್ನಾಟಕದಲ್ಲಿ ಬೀದರಿನ ಒಂದು ಬೀದರು ಕರ್ನಾಟಕದ ಒಂದು ಕಿರೀಟ, ಅದ್ರ ಥರನೇ ಬೀದರಿಗೆ ಕೂಡ ಇವತ್ತು ವಿಶೇಷವಾದಂಥ ಒಂದು ರೈಲನ್ನೇ ಮಾಡೋದರ ಮೂಲಕ ಸುಮಾರು 2,500-2,500 ಒಳಗಡೆ ರೈಲಲ್ಲಿ ಇವಾಗೆ ನಾವು ಅವರಿಗೆ ಕಳಿಸ್ಕೊಟ್ಟಿದ್ದೀವಿ, ಶುಭ ಕೋರಿದ್ದೀವಿ. ನಾವು ಎಲ್ಲ ಕೂಡ ಹೊರಡ್ತಾ ಇದ್ದೀವಿ. ಈಗ ನಾಳಿನ ಕಾರ್ಯಕ್ರಮ ಒಂದು ಕರ್ನಾಟಕ ಅಲ್ಲ ಇಡೀ ನಮ್ಮ ಭಾರತ ದೇಶದಲ್ಲಿ ಐತಿಹಾಸಿಕ ಕಾರ್ಯಕ್ರಮವಾಗಿ ಹೊರಗೊಮ್ಮುತ್ತಾ ಇದೆ. ಇದನ್ನು ನೋಡಿದರೆ ಜನರಿಗೆ ನಮ್ಮ ಸಿದ್ದರಾಮಯ್ಯಜಿಯವರ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನ ಪ್ರೀತಿ, ಅವ್ರು ಕೊಟ್ಟಿರ್ತಕ್ಕಂಥ ಕೆಲಸ ಮತ್ತು ಅವರು 5 ವರ್ಷ ಮುಖ್ಯಮಂತ್ರಿಯಾಗಿ ಜನರಿಗೆ ಯಾವ ಥರ ಸೇವೆ ಮಾಡಿದ್ರು, ಜಾತ್ಯತೀತವನ್ನು ಮೈಗೂಡಿಸ್ಕೊಂಡು ಬಸವಣ್ಣನ ತತ್ವದ ಮೇಲೆ ಇವತ್ತವರು ಕಾರ್ಯಕ್ರಮಗಳನ್ನು ಜನರಿಗೆ ಮುಟ್ಟಿಸೋದ್ರ ಮೂಲಕ ಸಮಾನತೆ ಮತ್ತು ಎಲ್ಲರೂ ಕೂಡ ಈ ಭಾರತ ದೇಶದ ಪ್ರಜೆ ಎಲ್ಲರಿಗೂ ಕೂಡ ನಾನಿದ್ದೇನೆ ಅಂತನೋ ಒಂದು ಸಂದೇಶ ಮತ್ತು ಕೆಲಸವನ್ನು ಮಾಡೋದ್ರ ಮೂಲಕ ಇವತ್ತು ಅವರಿಗೆ ಯಶಸ್ವಿ ಒಬ್ಬ ಮುಖ್ಯಮಂತ್ರಿಯಾಗಿ ಹೊರಗೆ ಬಂದಿದ್ದಾರೆ. ಇವತ್ತಿನ ಈ ಕಾರ್ಯಕ್ರಮ ವ್ಯವಸ್ಥೆ ಯಾರು ಮಾಡಿದ್ದಾರೆ ಮೇಡಮ್? ಈ ವ್ಯವಸ್ಥೆ ಅಭಿಮಾನಿ ಜನ ಮಾಡಿದ್ದಾರೆ. ಎಲ್ಲ ಅವರ ಒಂದು ಅಭಿಮಾನಿ ಬಳಗ ಏನಿದೆ ಇವತ್ತು ಇಲ್ಲಿ ನೀವು ನೋಡ್ತಾ ಇದ್ದೀರಿ. ಇವತ್ತು ನಾಗರ ಪಂಚಮಿ ಇದೆ, ಆದರೂ ಕೂಡ ಮನೆಯಲ್ಲಿ ನಾಗರ ಪಂಚಮಿಗೆ ಹೆಚ್ಚಿಗೆ ವಿಶೇಷತೆಯನ್ನು ಕೊಡದೇನೆ ಇವತ್ತು ಅಮೃತ ಮಹೋತ್ಸವಕ್ಕೆ ಸಿದ್ದರಾಮಯ್ಯಜಿಯವರ ಹುಟ್ಟುಹಬ್ಬಕ್ಕೆ ಪಾಲ್ಗೊಳ್ಳಲಿಕ್ಕೆ ಇಡೀ ಜನಸಮೂಹ ಎಲ್ಲಿ ಇವತ್ತು ಬಸವ ಕಲ್ಯಾಣ ಇಲ್ಲಿದೆ, ಎಷ್ಟು ಕಿಲೋಮೀಟರ್ ಇದೆ, ಅವತ್ತು ಅವರಾದ ಇದೆ, ಬಾಲ್ಕಿ ಇದೆ, ಬೀದರ್ ಇದೆ, ಬೀದರ್ ಸೌತ್ ಇದೆ, ಅಂದರೆ 6 ವಿಧಾನಸಭೆಗಳ ಮುಖಾಂತರ ಇವತ್ತು ಜನ ಬಂದು ಇಲ್ಲಿ ಸೇರಿ ಇವತ್ತು ಒಂದು ಬೋಗಿ ಖಾಲಿ ಇಲ್ಲ, ಒಂದು ಸೀಟ್ಗಳು ಖಾಲಿ ಇಲ್ಲ. ಆದರೂ ಕೂಡ ಸುಮಾರು ನಮ್ಮ ಬೀದರಿಂದ 15,000 ಜನ ಹೊರಟಿದ್ದಾರೆ. ಈಗ 3,000 ಜನರಿಗೆ ನಾವು ಬೀಳ್ಕೊಟ್ಟಿದ್ದೇವೆ. ಅದು ಆದಮೇಲೆ ನೆಕ್ಸ್ಟ್ ಏನು ಅಂತಂದರೆ ಈಗ ಸುಮಾರು ಬಸ್ಗಳ ಮೂಲಕ ಹೊರಟಿದ್ದಾರೆ, ಸ್ವಂತ ವೆಹಿಕಲ್ ಮಾಡೋದ್ರ ಮೂಲಕ ಹೊರಟಿದ್ದಾರೆ. ಈ ಥರ ಅವರವರ ಒಂದು ಅಭಿಮಾನ ಬಳಗ ಅವರವರ ವಿಚಾರದ ಮೇಲೆ ಅವರವರ ಒಂದು ಇದ್ರ ಮೂಲಕ ಹೊರಟಿದ್ದಾರೆ. ಸುಮಾರು 15,000 ಜನ ಇವತ್ತು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಿದ್ಧ. ಬ್ಯೂರೋ ರಿಪೋರ್ಟ್, ಸಂತೋಷ್ ಬಿ ಜಿ ಪಾಟೀಲ್, ಭಾರತ ವೈಭವ ನ್ಯೂಸ್, ಬೀದರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ರೀಡ್, ಡಿಸ್ಕಸ್ ಅಂಡ್ ಡಿಬೇಟ್ ವಿತ್ ಎಡಿಟರ್ ಡಾಕ್ಟರ್ ಎನ್ ಪ್ರಶಾಂತ್ ರಾವ್. ವಾಂಟೆಡ್ ರಿಪೋರ್ಟರ್ಸ್ ಇನ್ ಪ್ರಿಂಟ್, ಡಿಜಿಟಲ್ ಅಂಡ್ ವಿಜುವಲ್ ಮೀಡಿಯಾ ಫಾರ್ ಭಾರತ್ ವೈಭವ್ ಡೈಲಿ ನ್ಯೂಸ್ ಪೇಪರ್, ಬಿವಿ ನ್ಯೂಸ್ ಚಾನೆಲ್ ಅಂಡ್ ಬಿವಿ ಫಾಸ್ಟ್ ವೆಬ್ ನ್ಯೂಸ್ ಫ್ರಮ್ ಆಲ್ ದ ತಾಲೂಕಾಸ್ ಆಫ್ ಕರ್ನಾಟಕ. ಇಫ್ ಇಂಟ್ರೆಸ್ಟೆಡ್, ಸೆಂಡ್ ಯುವರ್ ರೆಸ್ಯೂಮ್ ಟು 9482633333.